ಇವತ್ತು ಹೆಲ್ದಿಯಾದ ಒಂದು ಸೈಡ್ ಡಿಶ್ ಮಾಡ್ತಾ ಇದ್ದೀನಿ. ಚಪಾತಿ, ರೊಟ್ಟಿ, ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ಡ್ ವೆಜಿಟೇಬಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮಿಕ್ಸ್ಡ್ ವೆಜಿಟೇಬಲ್ ರೆಸಿಪಿ ಮಾಡಲಿಕ್ಕೆ ಸ್ವಲ್ಪ ತರಕಾರಿಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಫಸ್ಟ್ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಕ್ಯೂಬಾಗಿ ಕಟ್ ಮಾಡ್ಕೊಂಡಿರೋದು. ಚೆನ್ನಾಗಿ ಬೇಯಿಸ್ಕೋಬೇಕು ಅಂತಿಲ್ಲ, ಒಂದು 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ. ಇದನ್ನ ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕ್ಯಾರೆಟ್, ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೀನಿ. ಗ್ರೇವಿ ಎಷ್ಟು ಬೇಕು ಅಂತ ನೋಡಿಕೊಂಡು ತರಕಾರಿಗಳನ್ನ ತೊಗೊಬೋದು. ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. 1/2 ಕಪ್ಪಷ್ಟು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಉಪ್ಪು, 1/2 ಟೀಸ್ಪೂನಷ್ಟು ಅರಿಶಿನ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. 2-3 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು. 1-2 ನಿಮಿಷ ಬೇಯಲಿ. ಆಮೇಲೆ ಇದಕ್ಕೆ ಕಾಲಿಫ್ಲವರ್ ಮತ್ತು ಬ್ರೋಕೊಲಿ ಹಾಕ್ಕೋಬೇಕು. ಈಗ 1-2 ನಿಮಿಷ ಆಗಿದೆ, ಇದಕ್ಕೆ ಕಾಲಿಫ್ಲವರ್ ಹಾಕ್ಕೊಳ್ಳೋಣ. ನಿಮಗೆ ತರಕಾರಿ ಯಾವುದು ಇಷ್ಟನೋ ಅದು ಹಾಕ್ಕೊಬೋದು. ಇದಕ್ಕೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಬೇಕು. ಇದೊಂದು 5 ನಿಮಿಷ ಬೇಯ್ತಾ ಇರಲಿ, ನಾವು ಮಸಾಲ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಮಸಾಲಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕು. 1 ಟೇಬಲ್ಸ್ಪೂನಷ್ಟು ಧನಿಯಾ, 1/2 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ. ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಜಾಸ್ತಿನೂ ತೊಗೊಬೋದು. ಸ್ವಲ್ಪ ಚಕ್ಕೆ ಮತ್ತು ಲವಂಗ, 2 ಒಣಮೆಣಸು, ಇದು ಬೇಡಿಗೆ ಮೆಣಸು ತೊಗೊಂಡಿದ್ದೀನಿ, ಜಾಸ್ತಿ ಖಾರ ಇರೋದಿಲ್ಲ. 1/2 ಟೀಸ್ಪೂನಷ್ಟು ಸೋಂಪು. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು. 1 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ರೋಸ್ಟ್ ಆಗಿದೆ, ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಪೌಡರ್ ಮಾಡ್ಕೊಂಡು ಬರೋಣ. ತುಂಬ ನೈಸಾಗಿ ಬೇಕು ಅಂತಿಲ್ಲ, ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ. ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಬೇಕು. ಇದೊಂದು 5 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಬೇಯಬೇಕು ಅಂತ ಏನಿಲ್ಲ, ಒಂದು 80% ಬೆಂದರೆ ಸಾಕು. ಸ್ವಲ್ಪ ಕ್ರಂಚಿನೆಸ್ ಇರಬೇಕು. ಇದು ಸಾಕು, ಈಗ ಆಫ್ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 3-4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/2 ಟೀಸ್ಪೂನಷ್ಟು ಜೀರಿಗೆ. ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ 2 ಈರುಳ್ಳಿ ಮತ್ತು 2 ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜು ಈರುಳ್ಳಿ 2 ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 2 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 1/2 ಟೀಸ್ಪೂನಷ್ಟು ಅರಿಶಿನ, 1/2 ಟೀಸ್ಪೂನಷ್ಟು ಉಪ್ಪು. ಉಪ್ಪು ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ, ಸೊ ನೋಡಿಕೊಂಡು ಹಾಕ್ಕೋಬೇಕು. 1 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ಚಿಲ್ಲಿ, ಖಾರ ಸ್ವಲ್ಪ ಕಮ್ಮಿ ಇದೆ. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 1-2 ಟೊಮ್ಯಾಟೋನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಗ್ರೈಂಡ್ ಮಾಡಿಕೊಂಡು ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೀಗ 2-3 ನಿಮಿಷ ಚೆನ್ನಾಗಿ ಬೇಯಬೇಕು. ಕ್ಲೋಸ್ ಮಾಡೋಣ. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡೋಣ.
ಈಗ ಮಸಾಲ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳೋಣ. ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು. ಒಂದೆರಡು ನಿಮಿಷ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕ್ಯಾಶ್ಯೂನಟ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಕ್ಯಾಶ್ಯೂನಟ್ ಪೇಸ್ಟ್ ಇಲ್ಲ ಅಂತ ಹೇಳಿದರೆ ಫ್ರೆಶ್ ಕ್ರೀಮ್ ಹಾಕ್ಕೋಬೋದು. ಒಂದು ಅರ್ಧ ಟೀಸ್ಪೂನ್ ಅಷ್ಟು ಕಸೂರಿ ಮೇತಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಇದು ರೆಡಿ ಇದೆ. ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಬಟರ್ ಹಾಕಿ ಕೊಟ್ರೆ ತುಂಬ ರುಚಿಯಾಗಿರುತ್ತೆ. ರುಚಿಯಾದ ಮಿಕ್ಸ್ಡ್ ವೆಜಿಟೇಬಲ್ ರೆಸಿಪಿ ರೆಡಿ ಇದೆ. ಹೆಲ್ತಿ ಮತ್ತು ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.